ನೀವು ಮೂರು ಜನ ಯಾವತ್ತಾರು ನಿಮ್ಮ ನಿಮ್ಮ ಸಿನಿಮಾಗಳನ್ನ ನೋಡಿದಿರಾ, ಅಥವಾ ಫಾರ್ ಎಕ್ಸಾಂಪಲ್ ಬೃಂದಾ ಅವರ ಸಿನಿಮಾನ ನೀವು ನೋಡಿದಿರಾ, ಅಥವಾ ಏನಾದ್ರೂ ಪರಿಚಯ ಇದೆಯಾ, ಅಥವಾ ಒಂದೇ ಊರವ್ರ ಅಥವಾ ಒಂದೇ ಕಾಲೇಜಲ್ಲಿ ಓದ್ದವರ ಯಾವತ್ತಾರ ಇದೆಯಾ, ಅಥವಾ ಇಲ್ಲಿ ಬಂದು ಪರಿಚಯ? ಒಂದೇ ಕಾಲೇಜ್, ಓಕೆ, ಒಂದೇ ಸಿಟಿ, ಒಂದೇ ಸಿಟಿ, ಒಂದೇ ಕಾಲೇಜು, ಇಬ್ರು ಯಾವ ಇಯರ್? ಅದೆಲ್ಲ ಕೇಳಬಾರ್ದಪ್ಪ, ನಾವೆಲ್ಲ ಇನ್ನು ಸ್ವೀಟ್ 16 ಯೆಸ್ ಅಲ್ಲ ಹೇಳಬಾರ್ದು, ಇಷ್ಟು ಸ್ವೀಟ್ 16 ಯೆಸ್, ಪಾಪ ಪಾಪು ಕಂದಮ್ಮಗಳು. ಮತ್ತೆ ಕಾಲೇಜ್ ಅಲ್ಲಿ ರಾಗಿಂಗ್ ಮಾಡಿದಲ್ಲ ಇದೆಯಾ, ನೀವು ಹೋಗಿ ಹುಡುಗರಿಗೆ ರಾಗಿಂಗ್ ಮಾಡಿದ್ದೀಯಾ? ಇಲ್ಲ, ಹುಡುಗರು ಮಾಡಿದ್ದಿದೆ. ಹೌದಾ, ಯಾವ ತರ ಮಾಡಿದ್ರು ಅಂತ? ಲೈಕ್ ನಾವು ಫಸ್ಟ್ ಡೇ ಕಾಲೇಜ್ ಹೋಗಬೇಕಾದಾಗ ಅಲ್ಲೆಲ್ಲ ಹುಡುಗರು ಕೂತಿದ್ರು, ಕರೆದಿದ್ರು ಇಲ್ಲಿ ಬಾ ಅಮ್ಮ ನೀನು ಅಂತ, ಭಯ ಇರುತ್ತೆ ತಾನೇ. ಸೊ ನಾನು ಹೋದೆ, ಹಿಟ್ಟಿರುತ್ತೆ ಗೊತ್ತಾ, ಜೋಳದ ಹಿಟ್ಟು, ನಮ್ಮ ಕಡೆ ಜೋಳದ ಹಿಟ್ಟಿರುತ್ತೆ, ನಿಮ್ಗೆ ಗೊತ್ತಾ ಅನ್ಸುತ್ತೆ, ಅದನ್ನು ಹಿಟ್ಟು ತೊಗೊಳ್ಳೋರು. ತೊಗೊಂಡು ಏನಿಲ್ಲ, ಅಲ್ಲಿ ಒಂದು ಹುಡುಗ ಬರ್ತಾನೆ, ಎದುರುಗಡೆ ಯಾವ ಹುಡುಗ ಬರ್ತಾನೆ ಅವ್ರ ಮೇಲ್ಗಡೆ ಹಾರಿಸ್ಬೇಕು ನೀನು ಅಂತ ಹೇಳೋರು. ಇಲ್ಲ ನಾನು ಮಾಡಲ್ಲ ಅಂತಂದ್ರು, ಮಾಡಲ್ಲ ಅಂದ್ರೆ ಕ್ಲಾಸ್ ಅಲ್ಲೇ ಬಿಡಲ್ಲ ಅಂತ ಹೇಳ್ಬಿಟ್ರು. ಓಕೆ ಅಂತಂದ್ರು, ಸರಿ ಆಯಿತು, ನನ್ನ ಜೊತೆ ಇರೋ ಹುಡುಗಿರಿಗೂ ಹಾಗೆ ಸೇಫ್ ಆಯಿತು ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಎದುರುಗಡೆಯಿಂದ ಯಾವ ಹುಡುಗ ಬಂದರು ಅಂತ ಹೇಳಿದ್ದಾರೆ, ಹುಡುಗಿರು ಬಂದರೆ ಎಲ್ಲ ಪಾಪ, ಯಾರೋ ಒಬ್ಬ ಹುಡುಗ ಬಂದ ಅವನ ಮೇಲೆ ಹಿಂಗೆ ಹಾರಿಸ್ಬಿಟ್ಟಿದ್ವಿ, ಸಾರಿ ನಮ್ಗೆ ಈ ಥರ ಮಾಡಿದ್ದಾರೆ, ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಸರಿ ಪರವಾಗಿಲ್ಲ, ನಾನು ಜೂನಿಯರೇ ಅಂತ ಹೇಳ್ದ ಅವನು. ಸೊ ಅದು ರ್ಯಾಗಿಂಗ್. ಆ ಹುಡುಗ ಹಿಂದೆ ಬಿದ್ದಿಲ್ಲಲ್ಲ, ಓ ನನಗೆ ಅವಳು ಜೊಳದ ಇಟ್ಟು, ಆಮೇಲೆ ನೆಕ್ಸ್ಟ್ ಡೇ ಇಂದ ಒಂದು ರೋಸ್ ಇಟ್ಕೊಂಬಂದಿದ್ದೆ. ಇಲ್ಲ, ನಿಮ್ಮಿಬ್ಬರಲ್ಲಿ ಯಾರಾದರೂ ನೀವೇ ಹೋಗಿ ಹುಡುಗರಿಗೆ ಪ್ರಪೋಸ್ ಮಾಡಿದಿರ, ಅಥವಾ ಅವರು ನಿಮ್ಗೆ ಪ್ರಪೋಸ್ ಮಾಡಿದ್ರೆ, ಎಷ್ಟು ಜನ ಪ್ರಪೋಸ್ ಮಾಡಿರ್ಬೋದು ನಿಮಗೆ ಅಂತ? ನಾನಾಗಿ ಹೋಗಿ ಮಾಡಿಲ್ಲ ಹುಡುಗರಿಗೆ ಯಾರಿಗೂ ಪ್ರಪೋಸು. ಕಾಲೇಜ್ ಡೇಸಲ್ಲಿ ಎಷ್ಟು ಜನ ಮಾಡಿದ್ದಾರೆ ಅಂತ ನಾನು ಕೌಂಟ್ ಇಟ್ಟಿಲ್ಲ, ಕೌಂಟ್ಲೆಸ್. ನನಗೆ ಯಾರು ಮಾಡಿಲ್ಲ ನೋಡಿ, ಬೃಂದ ಅವ್ರು ಖಾಲಿ ಇದ್ದಾರೆ, ಅವ್ರಿಗೆ ಯಾರು ಇದುವರೆಗೂ ಮಾಡಿಲ್ವಾ ಯಾರು ಪ್ರಪೋಸ್? ಡಿಫ್ರೆಂಟ್ ಆಗಿ ರೆಡ್ ರೋಸ್ ಅಂತೆ, ಹಾರ್ಟ್ ಅಂತೆ, ಅದು ಇದು ಎಲ್ಲ ಕೊಟ್ಟು ಪ್ರಪೋಸ್ ಅದೂ ಮಾಡಿಲ್ವಾ? ಇಲ್ಲ ನೋಡಿ, ಸುಲಕ್ಷ ಅವ್ರೆ, ಎಷ್ಟು ಪ್ರಾಜೆಕ್ಟ್ ನಿಮ್ ಕೈಲಿದೆ ಈಗ, ಎಷ್ಟು ಸಿನಿಮಾನ ಮುಗಿಸಿದೀರಾ, ನೆಕ್ಸ್ಟ್ ಯಾವ್ಯಾವ ಬೇರೆ ಬೇರೆ ಭಾಷೆಗೆ ಹೋಗೋಕಿದ್ಯಾ, ಕನ್ನಡದಲ್ಲಿ ಎಷ್ಟು ಪ್ರಾಜೆಕ್ಟ್ ಇದೆ ಅಂತ? ಇವಾಗ ಕನ್ನಡದಲ್ಲಿ ನಾನು ಮಾಡಬೇಕಾಗಿರೋದು ಮೂರು ಪ್ರಾಜೆಕ್ಟ್ಸ್ ಇದೆ, ಮುಗ್ದಿರೋದು ಸೇಡು, ಸ್ನೇಹಿತ, ಜಲ್ಲಿಕಟ್ಟು, ಅಂದುಕೊಂಡಂಗಲ್ಲ ಜೀವನ, ಮತ್ತು ಯಾರಿನಿ ಮೋಹಿನಿ, ಇಷ್ಟು ಮುಗ್ದಿದೆ ನನ್ನ ಪ್ರಾಜೆಕ್ಟ್ಸು. ಎರಡು ರಿಲೀಸ್ ಆಗಿದೆ, ಇನ್ನು ಮೂರು ರಿಲೀಸಿಗೆ ರೆಡಿ ಇದೆ. ಎ ಬಿ ಪಾಸಿಟಿವ್ ಅಂತ ತೆಲುಗು ಹಾಗೂ ಕನ್ನಡ ಎರಡು ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ, ನೋಡಬೇಕು ಯಾವ ಥರ ಇರುತ್ತೆ ಅಂತ. ನಿಮ್ಮ ಪ್ಲ್ಯಾನ್ಸ್ ಹೇಗಿದೆ, ಯುಗಾದಿ ಹಬ್ಬ ಆದಮೇಲೆ ಎಷ್ಟು ಪ್ರಾಜೆಕ್ಟ್ಗಳಿದೆ, ಯಾವ ಥರ ಅಂತ? ಎರಡು ಪ್ರಾಜೆಕ್ಟ್ ಇದೆ ಕೈಯಲ್ಲಿ ಸದ್ಯಕ್ಕೆ. ರೀಸೆಂಟ್ಲಿ ಒಂದು ಶೂಟ್ ಮುಗಿಸಿದ್ದೀವಿ, ರಿಲೀಸಿಗಿದೆ ಒಂದು ತರ್ಕ ಅಂತ, ಟೈಮ್ ತೊಗೊಳಂತೆ ಇನ್ನೊಂದು 4 months ಐ ಗೆಸ್. ಯುಗಾದಿ ಆದಮೇಲೆ ಇಮಿಡಿಯೇಟ್ ಶೂಟ್ಸ್ ಸ್ಟಾರ್ಟ್ ಆಗಿರೋದು ಒಂದು ಪ್ರಾಜೆಕ್ಟ್ ಇದೆ. ಬೃಂದ ಅವರ ಹೇಗಿದೆ ಜೂಲಿಯಟ್ 2 ಇತ್ತೀಚೆಗೆ ರಿಲೀಸ್ ಆಯಿತು, ಹೌಸ್ಫುಲ್ ಪ್ರದರ್ಶನ ಕಾಣ್ತು, ಒಳ್ಳೆ ಹಿಟ್ ಆಯಿತು. ಸೊ ನೆಕ್ಸ್ಟ್ ಎಷ್ಟು ಪ್ರಾಜೆಕ್ಟ್ ಇದೆ ನಿಮ್ಮ ಕೈಯಲ್ಲಿ ಅಂತ? ಒಂದು ಶೂಟಿಂಗ್ ಮುಗಿಸಿದ್ದೀನಿ ಆ್ಯಂಡ್ ಇನ್ನೂ ಒಂದಿದೆ, ಅದು ಮಲ್ಟಿಲಿಂಗ್ವಲ್ಲಿ ಬರ್ತಾ ಇದೆ. ಸೊ ಎಸ್. ಸೊ ಸುಲಕ್ಷ ಅವರೇ, ಫೈನಲ್ ಆಗಿ ಯುಗಾದಿ ಹಬ್ಬ ಇವತ್ತು, ಸೊ ಏನು ಹೇಳ್ತೀರಾ ಹಬ್ಬ, ನಿಮ್ಮ ಕೆರಿಯರು ಓವರ್ ಆಲ್? ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಆಲ್ಮೋಸ್ಟ್ ಯಾರ್ಯಾರು ಜೀವನದಲ್ಲಿ ಕಳೆದ ವರ್ಷ ಕಳೆದ ದಿನ ಏನೆಲ್ಲ ನೋವು ಅನುಭವಿಸಿದ್ದೀರಾ, ಸಂತೋಷ ಅನುಭವಿಸಿದ್ದೀರಾ, ಅದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡಿ, ಎಲ್ಲರೂ ಜೀವನದಲ್ಲಿ ಸಿಹಿ, ಶಾಂತಿ, ಸಮಾಧಾನ, ನೆಮ್ಮದಿ ಆ ದೇವ್ರು ಕೊಡಲಿ ಅಂತ ನಾನು ಹಾರೈಸ್ತೇನೆ. ಓಕೆ, ಇನ್ನು ಆರ್ಯವರೇ, ನೀವು ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಾದರೆ? ನನ್ನ ಪ್ರಕಾರ ಏನೇ ಬರಲಿ ಅದನ್ನು ಎದುರಿಸ್ಕೊಂಡು ಹೋಗಿ, ನೆಗೆಟಿವ್ ಆಗಿ ಇರೋದಕ್ಕೆ ಬೇಡ, ಪಾಸಿಟಿವ್ ಆಗಿ ಏನೇ ಬರಲಿ ಪಾಸಿಟಿವ್ ಆಗಿ ತೊಗೊಳ್ಳೋಣ. ಸೊ ಖುಷಿ ಖುಷಿಯಿಂದ ಇರೋಣ, ಯು ನೆವರ್ ನೋ ವೆನ್ ಈಸ್ ಯುವರ್ ಲಾಸ್ಟ್ ಡೇ. ಸೊ ನಾನು ಅದನ್ನು ಫಾಲೋ ಮಾಡ್ತೀನಿ. ಸೊ ಖುಷಿ ಖುಷಿಯಿಂದ ಇರೋಣ ಅಂತಲೇ ಹೇಳ್ತೀನಿ. ಬೃಂದ ಅವರೇ, ನಿಮ್ಮ ಅಭಿಮಾನಿಗಳಿಗೆ ಯುಗಾದಿ ಹಬ್ಬದ ದಿನ ಏನಾದರೂ ಹೇಳಬೇಕು ಅನಿಸಿದ್ರೆ ಹೇಳ್ಬೋದು. ಅವರೆಲ್ಲ ಹೇಳಿದ್ದಾರೆ, ಬಟ್ ಸ್ಟಿಲ್ ಎಸ್, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಖುಷಿ ಖುಷಿಯಾಗಿರಿ, ಕಷ್ಟಗಳು ಬಂದ್ರೂ ಮುಂದೆ ಹೋಗಿ, ಹಿಂದೆ ಹೆಜ್ಜೆ ಇಡಬೇಡಿ, ಆ್ಯಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಸ್ಟುಡಿಯೋದಲ್ಲಿ ಇಷ್ಟು ತನಕ ಬಂದು ಯುಗಾದಿ ಹಬ್ಬನ ನಮ್ಮ ಜೊತೆ ನೀವು ಸಹ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೂರು ಜನಕ್ಕೂ. ಥ್ಯಾಂಕ್ ಯು.